ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರಣ ಶರಣಾರ್ಥಿ. ನಾನು ರಾಜಶೇಖರ್. ವೀಕ್ಷಕರೇ, ಈ ಓದು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಒಂದು ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಎಷ್ಟು ಸಹಕಾರಿಯಾಗುತ್ತೋ, ನಾವು ಅದನ್ನು ಎಷ್ಟು ಅರ್ಥೈಸ್ಕೊಳ್ತೀವೋ, ಎಷ್ಟು ನಮ್ಮ ಜೀವನದಲ್ಲಿ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತೀವೋ, ಇದೆಲ್ಲವೂ ಕೂಡ ಕಾರಣವಾಗುತ್ತೆ ಮತ್ತು ಮುಖ್ಯವಾಗುತ್ತೆ. ಹಾಗಾದರೆ ಇವತ್ತು ನಾನು ಯಾಕೆ ಈ ವಿಚಾರವಾಗಿ ಮಾತನಾಡ್ತಾ ಇದ್ದೀನಿ ಅಂತ ಬಹುಶಃ ನೀವು ಯೋಚಿಸ್ತಿರ್ಬೋದು. ಹೌದು, ಇದೇ ತರನಾಗಿ ತಂದೆ ತಾಯಿಗಳು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾನು ಶ್ರಮಪಟ್ಟು ಓದಬೇಕು, ಓದಿ ಹೆಸರನ್ನು ಗಳಿಸಬೇಕು, ನನ್ನ ತಂದೆ ತಾಯಿಯ ಹೆಸರನ್ನು ಪ್ರತಿಯೊಬ್ಬರ ಬಾಯಲ್ಲಿ ಬರುವ ಹಾಗೆ, ಪ್ರತಿಯೊಬ್ಬರಿಂದನೂ ಪ್ರಶಂಸೆಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕಂಡಂತಹ ಒಂದು ಪ್ರತಿಭೆಯನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿಯೇ ಈ ರೀತಿಯಾದಂತಹ ಪ್ರತಿಭೆಗಳನ್ನು ನಿಮಗೆ ಪರಿಚಯ ಮಾಡುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಅದುವೇ ಬಾಲ ಪ್ರತಿಭೆ. ಬನ್ನಿ ಹಾಗಾದರೆ ಇವತ್ತಿನ ಬಾಲ ಪ್ರತಿಭೆ ಯಾರು, ಇವರು ಎಲ್ಲಿ ಯಶಸ್ಸನ್ನು ಕಂಡಿದ್ದಾರೆ, ಆ ಯಶಸ್ಸಿನ ಕಾರಣ ಹೇಗಿತ್ತು, ಪರಿಶ್ರಮ ಹೇಗಿತ್ತು, ಇದೆಲ್ಲ ಹೇಗೆ ಸಾಧ್ಯ ಆಯಿತು, ಎಲ್ಲ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ ಅವರ ಹೆಸರು ಅಂದರೆ ನಮ್ಮ ಬಾಲ ಪ್ರತಿಭೆಯ ಹೆಸರಾಗಿದೆ ಸಮ್ಯಕ್. ಸಮ್ಯಕ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣ ಶರಣಾರ್ಥಿ. ನಿಮಗೂ ಕೂಡ ಶರಣ ಶರಣಾರ್ಥಿ. ಸಮ್ಯಕ್ ಹೇಳಿ, ಇನ್ನು ನಾನು ವೀಕ್ಷಕರಿಗೆ ಹೇಳಿಲ್ಲ ನೀವೇನು ಸಾಧನೆ ಮಾಡಿದ್ದೀರಾ ಅಂತ, ಅದನ್ನು ತಿಳಿಸ್ಕೊಟ್ಬಿಡ್ತೀನಿ ಅವ್ರಿಗೆ ನಾನು. ಸಮ್ಯಕ್ 10ನೇ ತರಗತಿನ ಪರಿಪೂರ್ಣವಾಗಿ ಯಶಸ್ವಿಯಾಗಿ ಅಂದರೆ ಒಂದಲ್ಲ ಎರಡಲ್ಲ ಎಲ್ಲ ತರನಾಗಿಯೂ ಕೂಡ ಸೈ ಅನ್ಸ್ಕೊಂಡಂತಹ ವಿದ್ಯಾರ್ಥಿ 98.4% ಪಡೆದು ಶಾಲೆಗೆ ಮೊದಲನೇ ಸ್ಥಾನವನ್ನು ಗಳಿಸಿದ್ದಾರೆ. ಸಮ್ಯಕ್, ಅಭಿನಂದನೆಗಳು ತಮಗೆ. ಮೊದಲನೇದಾಗಿ ಹೇಗನ್ನಿಸ್ತಾ ಇದೆ ಇಲ್ಲಿ ಇಷ್ಟೊಂದು ಪರ್ಸೆಂಟೇಜ್ ಬಂದಿದೆ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಆ ರಿಸಲ್ಟ್ ನೋಡಿದಾಗ ಏನನ್ಸ್ತು ನಿಮಗೆ? ನನ್ನ ಮುಂಚಿಂದಾನೆ ಅನ್ಕೊಂಡಿದ್ದೆ ನನಗೆ ಬರುತ್ತೆ ಅಂತ 95 ಮೇಲೆ, 98 ನೋಡಿದಾಗ ತುಂಬಾ ಖುಷಿ ಆಯ್ತು. 95 ಬರುತ್ತೆ ಅಂತಾನೆ ಅನ್ಕೊಂಡಿದ್ರಿ, ಸಂತೋಷ. ಹಾಗಾದ್ರೆ ಓದಿದ್ ಯಾವ ಸ್ಕೂಲ್ ಅಲ್ಲಿ, ಸ್ವಲ್ಪ ಸ್ಕೂಲ್ ಬಗ್ಗೆ ಪರಿಚಯ ಮಾಡ್ಕೊಡಿ. ನ್ಯೂ ಕ್ಯಾಂಬ್ರಿಜ್ ಹೈಸ್ಕೂಲ್, ಆರ್ಪಿಸಿ ಲೇಔಟ್ ಬ್ರಾಂಚ್. ಹೌದೌದು. ಹಾಗಾದ್ರೆ ಮೊದಲನೇದಾಗಿ ನೀವು ಅಷ್ಟೊಂದು ಪರ್ಸೆಂಟೇಜ್ ನ ತಗೊಂಡಿದ್ದೀರಾ, ಖುಷಿ ಆಗ್ತದೆ. ಅದು ಬರೀ ಅಲ್ಲಿ ಅಲ್ಲ, ಇಡೀ ಸ್ಕೂಲ್ಗೆ ಫಸ್ಟ್ ಅಂತಂದ್ರೆ ಖುಷಿ ಪಡುವಂತ ವಿಚಾರ. ನಿಮ್ಮ ಟೀಚರ್ಸ್ ಹೇಗೆ ರಿಯಾಕ್ಟ್ ಮಾಡಿದ್ರು, ನಿಮ್ಮ ಫ್ರೆಂಡ್ಸ್ ಹೇಗೆ ರಿಯಾಕ್ಟ್ ಮಾಡಿದ್ರು? ನಮ್ಮ ಟೀಚರ್ಸ್ ಎಲ್ಲರಿಗೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅವರು ನನಗೆ ತುಂಬಾ ಸಹಾಯ ಎಲ್ಲ ಮಾಡಿದ್ರು. ಏನಾದ್ರೂ ಡೌಟ್ ಬಂದಾಗ ಅವ್ರು ಕೇಳಕ್ ಹೋದಾಗ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ರು. ಮತ್ತೆ ತುಂಬಾ ಎಕ್ಸಾಮ್ಗಿಂತ ಮುಂಚೆ ಚೆನ್ನಾಗಿ ರಿವಿಷನ್ ಎಲ್ಲ ಮಾಡಿಸಿದ್ರು. ಸೊ ನನಗೀಗ ಯಶಸ್ ಬಂದಿದೆ ಅಂತಂದ್ರೆ ನಾನು ಅದಕ್ಕೆ ಅಟ್ಲೀಸ್ಟ್ ಒಂದು ಅದ್ರದ್ದೊಂದು ಭಾಗ ನಾನು ನನ್ನ ಟೀಚರ್ಸ್ಗೆ ಕೊಡ್ಲೇಬೇಕಲ್ಲ, ಅವರಿಂದಾನೇ ನಾವು. ಹಾಗಾದ್ರೆ ಈ ಟೀಚರ್ಸ್ ಅನ್ನೋ ವಿಚಾರಕ್ಕೆ ಬಂದಾದ್ಮೇಲೆ ಮುಖ್ಯವಾದಂತ ವಿಚಾರಕ್ಕೆ ನಾನು ಬರಲೇಬೇಕು. ಮನೇಲಿ ಅಮ್ಮ ತಾನೇ ಮೊದಲನೇ ಟೀಚರ್ ನಮಗೆಲ್ಲ ಹೇಳಿ. ಹಾಗಾದ್ರೆ ಅಪ್ಪ ಅಮ್ಮ ಬಗ್ಗೆ ಹೇಗೆ ಹೇಳಿ, ಅವ್ರ ಹೆಸರೇನು, ಅವ್ರು ಹೇಗೆ ನಿಂಗೆ ಸಪೋರ್ಟ್ ಆಗಿದ್ರು, ಅವ್ರು ಹೇಗೆ ಖುಷಿ ಪಟ್ರು ಈ ವಿಚಾರನ ಕೇಳಿ? ನಮ್ಮ ಅಪ್ಪನ ಹೆಸರು ಜಯರಾಮ್, ಮತ್ತು ನಮ್ಮ ಅಮ್ಮನ ಹೆಸರು ಸಂಧ್ಯಾ. ಅವರಿಬ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಮತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಹೆಲ್ಪ್ ಮಾಡ್ತಾ ಇದ್ರು, ಮತ್ತೆ ಎಲ್ಲ ಆರ್ಗನೈಸ್ ಮಾಡ್ಕೊಳಕ್ಕೆ, ಎಲ್ಲ ಸರಿಪಡಿಸ್ಕೊಳಕ್ಕೆ, ಹೆಂಗೆ ವಿಷಯಗಳು ಗೊತ್ತಿಲ್ಲ ಅಂದ್ರೆ ಅವರು ಸ್ವಲ್ಪ ಅದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ರು. ಸಂತೋಷ. ಹಾಗಾದ್ರೆ ಬರ್ತೀನಿ. ಹಾಗಾದ್ರೆ ಈ ಇಷ್ಟೊಂದು ನಾವು ಪರ್ಸೆಂಟೇಜ್ ನ ತಗೊಳ್ಳುವಾಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಈ ಪ್ರಶ್ನೆ ಇರುತ್ತೆ, ಅಂದ್ರೆ ಎಲ್ರಿಗೂ ಆ ರೀತಿ ಓದಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಹೇಗೆ ಓದಬೇಕು ಅನ್ನುವಂಥದ್ದು ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಅಲ್ವಾ? ಈಗ ಒಂದು ನಾವು ಊರಿಗೆ ಹೋಗ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ, ಯಾವ ತರ ಹೋದ್ರೆ ಅವ್ರನ್ನ ಅಚ್ಚುಕಟ್ಟಾಗಿ ನೋಡಬಹುದು ಅನ್ನೋದೊಂದು ಪ್ರಶ್ನೆ ಅಲ್ವಾ? ಅದೇ ತರ ಈ ತಯಾರಿ ವಿಚಾರಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಹೇಗೆ ತಯಾರಿ ಮಾಡ್ಕೊಳ್ತಿದ್ರಿ, ಪ್ರಿಪ್ರೇಷನ್ಸ್ ಹೇಗಿರ್ತಿತ್ತು ನಿಮ್ದು? ತಯಾರಿ ಮಾಡ್ಕೊಳ್ಳೋ ನಾವು ವಿಚಾರಕ್ಕೆ ಬಂದ್ರೆ ಆ ದಿನದ ಪಾಠನ ಆ ದಿನ ಉಟ್ಕೊಂಡ್ರೆ ತುಂಬಾ ಒಳ್ಳೇದು ಅಲ್ವಾ? ಯಾಕಂದ್ರೆ ನಮ್ಗೆ ಲಾಸ್ಟ್ ಎಕ್ಸಾಮ್ ಹತ್ರ ಬರ್ತಾ ಇದ್ದಂಗೆ ನಮ್ ತಲೆ ಮೇಲೆ ಭಾರ ಕಡಿಮೆ ಆಗಿದ್ದಂಗೆ ಇರುತ್ತೆ. ಎಲ್ಲಾ ಊಟನು ಒಂದೇ ದಿನ ತಿನ್ನಕ್ಕಾಗಲ್ಲ ಅಲ್ವಾ, ಅವತ್ತಿನ ಊಟನ ಅವತ್ತೇ ತಿನ್ಬೇಕು, ಆ ರೀತಿ ಫೈನ್. ಹಾಗಿತ್ತಂದ್ರೆ ಈಗ ನೋಡಿ, ಮೊದಲನೇ ದಿನದಿಂದ ಪ್ರಿಪರೇಷನ್ಸ್ ನ ಶುರು ಮಾಡ್ತೀರಾ ನೀವು, ನೀವು ಹೇಳ್ದಂಗೆನೆ. ಈಗ ಇವತ್ತು ಒಂದು ಪಾಠ ಮುಗ್ದಿದೆ ಅಂತ ಅನ್ಕೊಳ್ಳೋಣ, ಇವತ್ತಿಂದ ಎಲ್ಲ ಶುರು ಮಾಡಿರ್ತೀರಾ, ಮುಗ್ದಿರತ್ತೆ. ಆದ್ರೆ ಈ ಎಕ್ಸಾಮ್ ವಿಚಾರ ಅಥವಾ ಎಕ್ಸಾಮ್ ದಿನ ಬಂದಾಗ ಅದಷ್ಟೆಲ್ಲಾನು ಒಂದೇ ದಿನ ನಾವು ಓದ್ಬೇಕಲ್ವಾ, ಆಗತ್ತಾ ಅದು, ಅಥವಾ ಆಗೋದೇ ಆಯ್ತಂದ್ರೆ ಹೆಂಗೆ ಓದ್ಬೇಕು ನಾವು ಅದನ್ನ? ಅದು ಖಂಡಿತವಾಗ್ಲೂ ಆಗತ್ತೆ, ಯಾಕಂದ್ರೆ ನಾವ್ ಎಷ್ಟೋ ಸಲ ರಿವಿಷನ್ ಮಾಡಿರ್ತೇವಲ್ಲ. ಸೊ ನಮ್ಗೊಂದು ಐಡಿಯಾ ತರ ಬಂದಿರುತ್ತೆ, ಅಂದ್ರೆ ಟೆಸ್ಟ್ ಎಕ್ಸಾಮ್ ಅಲ್ಲಿ ಎಷ್ಟೋ ಪ್ರಶ್ನೆಗಳು ಬಂದಿರುತ್ತಲ್ಲ, ಈ ಟೈಪ್ ದೇನೆ ಬರುತ್ತೆ ಅಂತ ನಮ್ಗೊಂದು ಬೇಸಿಕ್ ಐಡಿಯಾ ನಮಗೂ ಬಂದಿರುತ್ತೆ. ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ಈ ಒಂದು ಲೆಸನ್ ಅಥವಾ ಒಂದು ಚಾಪ್ಟರ್ ಅಂತ ಆದ ತಕ್ಷಣನೇ ನಾವು ಅದನ್ನ ರಿವೈಸ್ ಮಾಡ್ತಿರ್ಬೇಕು, ಅವಾಗ ಅವರು ರಿವಿಷನ್ ಮಾಡ್ತಿರ್ಬೇಕು, ಮರ್ತೋಗ್ಬಿಡುತ್ತೆ. ಅದು ಬನ್ನಿ, ಮತ್ತೆ ಇನ್ನು ಎಕ್ಸಾಮ್ ವಿಚಾರದಲ್ಲಿ ಈಗ ಉದಾಹರಣೆ ತಗೊಳ್ಳಿ, ಈಗ ಕೆಲವೊಂದು 1 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ, 2 ಮಾರ್ಕ್ಸಿಂದ ಇರುತ್ತೆ, ಕೆಲವೊಂದು ಈ ರೀತಿ ಎಲ್ಲ ಬೇರೆ ಬೇರೆ ಅಂಕಗಳಿರುತ್ತೆ. ಈಗ ನಾವು ಆ ಎಕ್ಸಾಮ್ ನಲ್ಲಿ ಎಲ್ಲರೂ ಕೂಡ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಪಾಪ ಓದ್ಕೊಂಡ್ ಬಂದಿರ್ತಾರೆ, ಕೆಲವೊಂದ್ಸರಿ ಉಲ್ಟಾ ಪಲ್ಟಾನು ಆನ್ಸರ್ ಮಾಡ್ಬಿಡ್ತಾರೆ. ಈಗ 5 ಮಾರ್ಕ್ಸ್ ಕ್ವಶನ್ ಇತ್ತು, 4 ಮಾರ್ಕ್ಸ್ ಕ್ವಶನ್ ಇತ್ತು ಅಂತಂದ್ರೆ ನಾನು ಇಷ್ಟೇ ಬರಿಬೇಕು ಅನ್ನುವಂಥದ್ದನ್ನ ಆ ಮೂಮೆಂಟ್ ಅಲ್ಲಿ ಆ ಟೈಮ್ ಅಲ್ಲಿ ಅವ್ರು ಹೆಂಗೆ ಯೋಚನೆ ಮಾಡಿ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ನೀವು? 4 ಮಾರ್ಕ್ 5 ಮಾರ್ಕ್ ಕ್ವಶನ್
ಯೂಶಲಿ ಅವರು ಏನ್ ಪ್ರಶ್ನೆ ಕೇಳಿರ್ತಾರೆ ಅದಕ್ಕೋಸ್ಕರ ಬೇಸಿಕಲಿ ಪಾಯಿಂಟ್ ವೈಸ್ ಆಗಿ ಇಟ್ಕೊಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಅಂದ್ರೆ ಅವ್ರಿಗೆ ಪ್ರಶ್ನೆ ಯಾವ್ದ್ರ ಮೇಲೆ ಬೇಸ್ಡ್ ಆಗಿರುತ್ತೆ ಅದ್ರ ಪ್ರಕಾರ ಅದಕ್ಕೋಸ್ಕರ ಏನ್ ಅನುಗುಣವಾಗಿರುತ್ತೆ ಅದನ್ನ ಬರೀಬೇಕು. ಕೆಲವರೆಲ್ಲ ಮಾಡ್ತಾರೆ ತಪ್ಪುಗಳನ್ನ, ಏನು ಅಂತಂದ್ರೆ ಒಂದೇ ಪ್ರಶ್ನೆ ಒಂದ್ ಮಾರ್ಕ್ಸ್ ಇರುತ್ತೆ, ಒಂದನ್ನ ಐದು ಮಾರ್ಕ್ಸ್ ಕೇಳುವಂತ ಒಂದು ಆನ್ಸರ್ ನ ಆ ರೀತಿಯಾಗೆಲ್ಲ ಬರ್ದು ಅಂದ್ರೆ ಅದವ್ರಿಗೆ ಅಕಸ್ಮಾತ್ ಗೊತ್ತಿರುತ್ತೆ ಅಂತ ಅನ್ಕೊಳ್ಳಿ. ಆ ಒಂದ್ ಮಾರ್ಕ್ ಪ್ರಶ್ನೆ ಖುಷಿನಲ್ಲಿ ಬರೋದೆಲ್ಲ ಓದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅನ್ಕೊಂಡಿದ್ದೆ ಬಂದ್ಬಿಟ್ಟಿದೆ ಅನ್ನುವಂಥದ್ದಲ್ವಾ. ಬಹುಶಃ ಸ್ವಲ್ಪ ಅಲ್ಲಿ ಅನ್ಕೊಳ್ತೀನಿ ಆ ಒಂದು ಎಕ್ಸೈಟ್ಮೆಂಟ್ ಅಂತ ಏನಿರುತ್ತೆ, ಅಥವಾ ಇಲ್ಲ ನನಗೆ ನಾನು ಓದಿದ್ದೆ ಬಂದ್ಬಿಟ್ಟಿದೆ ಅಂತ ಖುಷಿ ಏನಿರುತ್ತಲ್ಲ, ಒಂದು ಸ್ವಲ್ಪ ಯೋಚನೆ ಮಾಡಿ ಸಾವಧಾನವಾಗಿ ಆ ಪ್ರಶ್ನೆ ಬಂದಿದೆ ನಿಜ, ಆದರೆ ಎಷ್ಟು ಮಾರ್ಕ್ಸಿಗೆ ಬಂದಿದೆ ಅನ್ನುವಂಥದ್ದನ್ನು ಸಾವಧಾನವಾಗಿ ಕೂತು ಯೋಚನೆ ಮಾಡಿ ಎಷ್ಟು ಬೇಕೋ ಅಷ್ಟು ಬರೀರಿ. ಅವರು ಮಾರ್ಕ್ಸ್ ನೀವು ಜಾಸ್ತಿ ಬರೆದಿದ್ರೆ ಅಂತ ಜಾಸ್ತಿ ಕೊಡಲ್ಲ ಅಲ್ವಾ. ಹಾಗಾಗಿ ಅದು ಆ ಅಂಶನ ತುಂಬ ಗಮನಿಸಬೇಕಾಗತ್ತೆ. ಸರಿ ಸಮಯಕ್ಕೆ ಹಾಗಾದರೆ ಈ ಫ್ರೆಂಡ್ ಸರ್ಕಲ್ ವಿಚಾರಕ್ಕೆ ಬಂದರೆ ಹೇಗೆ? ಈಗ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಓದಬೇಕು ಅಂತ ನಾವು ಅಂದ್ಕೊಂಡಾಗ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಅಥವಾ ಅವ್ರಿಗೆ ಏನನ್ನ ಒಂದು ಡೌಟ್ ಇದೆ ಕಣೋ ಹೇಳ್ಕೊಡು ಅಂತಿರ್ತಾರೆ. ನಾವೇನೋ ಓದ್ತಾ ಇರ್ತೀವಿ, ಈ ಕಡೆ ಫ್ರೆಂಡು ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಹೇಗೆ ನಿಭಾಯಿಸ್ತಿರ್ತೀರಾ? ನಿಮ್ಗೆ ಈ ಥರದ್ದು ಏನಾದರೂ ಆಗಿದೆಯಾ? ಒಂದ್ ಎರಡ್ ಮೂರ್ ಸಲಿ ಆಗಿದೆ. ಆದ್ರೆ ನಾನು ಎಲ್ಲೋ ಒಂದ್ ಕಡೆ ಓದಿದ ಪ್ರಕಾರ ನಾವೇನ್ ಕಲ್ತಿರ್ತೀವಲ್ವಾ ಅದನ್ನ ನಾವು ಬೇರೆಯವ್ರಿಗೆ ಅದನ್ನ ಒಂದ್ಸಲಿ ಹೇಳ್ಕೊಟ್ರೆ ಅದ್ ನಮ್ ಕಾನ್ಸೆಪ್ಟ್ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಾವು ಓದಂಗ ಬೇರೆಯವ್ರಿಗೂ ಹೇಳ್ಕೊಟ್ಟಂಗಾಗುತ್ತೆ. ಒಳ್ಳೆ ಕೆಲ್ಸನೇ. ಇನ್ನು ನಿಮ್ಮ ಹವ್ಯಾಸಗಳ ಬಗ್ಗೆ ಅದೇನು ಹಾಬೀಸ್ ಇದೆ ನಿಮ್ಗೆ? ನನಗೆ ಕತೆ ಪುಸ್ತಕಗಳು ಓದೋದಂದ್ರೆ ತುಂಬಾ ಇಷ್ಟ. ರಿಯಲ್ ಲೈಫ್ದು ಅಷ್ಟೇ, ಫಿಕ್ಷನ್ದು ಅಷ್ಟೇ. ಮತ್ತೆ ಡ್ರಾಯಿಂಗು ಪೇಂಟಿಂಗು ಅಂದ್ರೆ ನನ್ ತುಂಬಾನೇ ಇಷ್ಟ. ಎಷ್ಟೋ ಕಾಂಪಿಟೇಷನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದೀನಿ ಡ್ರಾಯಿಂಗು ಪೇಂಟಿಂಗ್. ಹಾಗಾದ್ರೆ ಮತ್ತೆ ಈ ಓದೋದು ಅಂದ್ರೆ ನಿಮ್ಮ ಈ ಮನೆ ಹೋಮ್ವರ್ಕ್ ಕೊಟ್ಟಿರೋದಾಗಿರ್ಬಹುದು ಅಥವಾ ನೀವು ಎಕ್ಸಾಮ್ ಓರಿಯೆಂಟೆಡ್ ಏನಾದ್ರೂ ಪ್ರಿಪರೇಷನ್ಸ್ ಮಾಡ್ತಿರ್ತೀರಾ, ಈ ಮಧ್ಯೆ ಆ ಹವ್ಯಾಸಗಳಿಗೆ ಹೆಂಗೆ ಸಮಯ ತಿಳಿತೀರಾ? ಅದನ್ನ ಹೆಂಗೆ ಪ್ಲಾನ್ ಮಾಡ್ತೀರಾ ನೀವು? ಅಂದ್ರೆ ನಾನ್ ಯೂಶಲಿ ಹೆಂಗ್ ಮಾಡ್ತೇನಂತಂದ್ರೆ ಒಂದು ಎರಡು ಅವರ್ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಏನಾದರೂ ಒಂದು ಓದ್ಕೊಂಡು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅಥವಾ ನಾನು ಒಂದು ಲೀಜರ್ ಟೈಮ್ ಥರ ಇಟ್ಕೊಂಡಿರ್ತೀನಿ. ನಮಗೆ ಏನು ಹಾಬೀಸ್ ಇರುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ಮೈಂಡ್ಗೂ ಒಂದು ರಿಫ್ರೆಶ್ಮೆಂಟ್ ಬೇಕಾಗುತ್ತೆ. ಇಲ್ಲಾಂದರೆ ಒಂದೇ ನಾವು ತುಂಬ ಹೊತ್ತು ಓದ್ತಾ ಕೂತ್ಕೊಂಡಿದ್ರು ನಮ್ಗೆ ಅನ್ಸುತ್ತೆ ನಾವು ತುಂಬ ಹೊತ್ತು ಓದ್ಕೊಂಡು ಕೂತಿದ್ದೀವಿ ಅಂದರೆ ನಾವು ತುಂಬ ಎಷ್ಟು ತುಂಬ ಹೊತ್ತು ನಾವು ಕಂಟಿನ್ಯೂಸ್ಲಿ ಓದ್ತಾ ಇರ್ತೀವಿ ನಮ್ಮ ತಲೆಗೆ ಅಷ್ಟೇ ಕಡಿಮೆ ಹೋಗ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಇದೊಂದು ತುಂಬ ಮುಖ್ಯವಾದಂಥ ಒಂದು ಇನ್ಫಾರ್ಮೇಶನ್ನ ಶೇರ್ ಮಾಡ್ತಾ ಇದ್ದಾರೆ ಅವರು. ಎಷ್ಟು ಹೊತ್ತು ನಾವು ದೀರ್ಘವಾಗಿ ಓದ್ತಾ ಕೂತಿರ್ತೀವೋ ಅಂದರೆ ನಾನು ಓದಬೇಕು ಅನ್ನುವಂಥ ಆಸೆ ತುಂಬ ಮಕ್ಕಳಲ್ಲಿರುತ್ತೆ. ಇದೇ ಒಂದು ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ನಾನು ತುಂಬ ಹೊತ್ತು ಓದಬೇಕು, ತುಂಬ ಕಲಿಬೇಕು, ಬೇಗ ಬೇಗ ಸಿಲೆಬಸ್ನ ಕವರ್ ಮಾಡಬೇಕು ಅನ್ನೋಂಥ ಒಂದು ಬರದಲ್ಲಿ ಏನು ಮಾಡ್ತಿರ್ತಾರೆ, ಓದ್ತಾ ಇರ್ತಾರೆ. ಆದರೆ ಇವ್ರು ಹೇಳ್ತಿರೋ ಪ್ರಕಾರ ಏನಾಗ್ತದೆ ಅಂತಂದರೆ ತುಂಬ ಹೊತ್ತು ಅಂದರೆ ದೀರ್ಘಕಾಲ ಯಾವುದೇ ಒಂದು ವಿರಾಮನ ತಗೊಳ್ಳದೆ ಏನು ಬ್ರೇಕ್ ತೊಗೊಳ್ಳಾರ್ದಂಗೆ ಓದ್ತಾನೆ ಹೋಗ್ಬಿಟ್ರೆ ಆ ನಿಮ್ಮ ಗ್ರಾಸ್ಪಿಂಗ್ ಪವರ್ ಅಂತ ನಾವೇನು ಕರಿತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಆ ವಿಷಯನ ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ನಿಮಗೆ ಕ್ಷೀಣಿಸ್ತಾ ಹೋಗುತ್ತೆ. ಹಾಗಾಗಿ ಮಧ್ಯೆ ಮಧ್ಯೆ ವಿರಾಮ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ತಾವು ಹೇಳ್ತಿರೋದು. ಹಾಗಾದ್ರೆ ಈ ಸ್ಕೂಲಲ್ಲಿ ಹೇಗೆ ನಿಮ್ಮ ಒಂದು ವಾತಾವರಣ ಅಂದ್ರೆ ನೀವು ಹೇಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರು ಏನು ಪಾಠಗಳು ಹೇಳ್ಕೊಡ್ತಾರೆ ಅದನ್ನ ಕೇಳ್ತೀವಿ, ಈ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಮಾಡುವಂತ ವಿಚಾರವಾಗಿ, ಮತ್ತೆ ನೀವು ಹೆಂಗೆ ಅವ್ರನ್ನ ಅಪ್ರೋಚ್ ಮಾಡ್ತಾ ಇದ್ರಿ ಟೀಚರ್ಸ್ನ, ಅವ್ರು ಹೆಂಗೆ ನಿಮಗೆ ಸಿಗ್ತಾ ಇದ್ರು, ಬಿಕಾಸ್ ಅವ್ರದ್ದೇ ತುಂಬಾ ಟೈಮ್ ಟೇಬಲ್ಸ್ ಇರುತ್ತೆ ಅಲ್ವಾ, ಇದನ್ನೆಲ್ಲ ಹೆಂಗೆ ನಿಭಾಯಿಸ್ತಾ ಇದ್ರಿ ನೀವು? ಡೌಟ್ ಕೇಳಕ್ ಟೈಮ್ ನಾವು ಮಾಡ್ಕೊಳ್ತಾ ಇದ್ವಿ ಅಂದ್ರೆ ಸ್ಕೂಲ್ ಅವರ್ಸ್ ಮುಗಿಯತ್ತಲ್ವಾ, ಅವಾಗ ನಾವೆಲ್ಲರೂ ಬೇಗನೆ ಹೊರಟೋಗ್ತೀವಿ. ನಮ್ಮ ಟೀಚರ್ಸ್ ಎಲ್ಲ ಸ್ಕೂಲಲ್ಲಿ ಅಟ್ಲೀಸ್ಟ್ ಒಂದ್ ಗಂಟೆ ಅಂತೂ ಇದ್ದೇ ಇರ್ತಾರೆ, ಅವ್ರದ್ದೇನಾದ್ರೂ ಸ್ಕೂಲ್ದು ಕೆಲಸ ಮಾಡ್ಕೊಂಡು. ಅವಾಗ ನಾವು ಹೋಗ್ಬಿಟ್ಟು ಕೇಳಿದ್ರೆ ಅವ್ರು ಧಾರಾಳವಾಗಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತಾ ಇದ್ರು. ಅವ್ರಂತಾದ್ರು ನಮಗೂ ಇನ್ನೂ ಖುಷಿ ಆಗತ್ತೆ ನೀವೇನಾದ್ರೂ ನಮಗೆ ಡೌಟ್ಸ್ಗಳು ಕೇಳಿದ್ರೆ ಅಂತ. ಖುಷಿನೇ ಅದು. ಮತ್ತೆ ಇಷ್ಟೊಂದು ರಿಸಲ್ಟ್ ಬಂದಿದೆ, ಮನೇಲಿ ಅಪ್ಪ ಅಮ್ಮ ಹೇಗೆ ಖುಷಿ ವ್ಯಕ್ತಪಡಿಸಿದ್ರು, ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರೂ ತುಂಬಾ ಖುಷಿ ಪಟ್ರು. ಮತ್ ಶುಭಾಶಯಗಳೆಲ್ಲ ಹೇಳ್ಬಿಟ್ಟು ಅಂತ ಇದ್ರು, ನೀನ್ ಇಷ್ಟೆಲ್ಲ ಶ್ರಮ ಪಟ್ಟಿದ್ಯಾ, ನಿನಗೆ ಫಲ ಸಿಗ್ಲೇಬೇಕಾಗಿತ್ತು. ಸಿಕ್ಕಿದೆ ಬೇಕಾಗತ್ತೆ ಖಂಡಿತವಾಗಿ. ಆ ಶ್ರಮ ಅನ್ನುವಂಥದ್ದು ಹೇಗೆ ಅಂತಂದ್ರೆ ಯಾವತ್ತಿದ್ರು ಅದು ಕಟ್ಟಿಟ್ಟ ಬುತ್ತಿ, ಅದಕ್ಕೆ ಬೇಕಾದಂತ ಪ್ರತಿಫಲ ಅನ್ನುವಂಥದ್ದು ಅಲ್ವಾ. ಮತ್ತೆ ಇನ್ನು ಫ್ಯೂಚರ್ ಬಗ್ಗೆ ಏನ್ ಪ್ಲಾನ್ಸ್ ಇದೆ, ಹೈಯರ್ ಸ್ಟಡೀಸ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಏನ್ ನಿಮ್ಮ ಏಮ್ ಏನಿದೆ? ನಾನೀಗ ಸದ್ಯಕ್ಕೆ ಸೈನ್ಸ್ ಅನ್ನು ಚೂಸ್ ಮಾಡ್ಕೊಂಡಿದ್ದೀನಿ ನನ್ನ ಕಾಲೇಜಲ್ಲಿ, ಮತ್ತು ಪಿ ಸಿ ಎಂ ಇ ತೊಗೊಂಡಿದ್ದೀನಿ. ಆದರೆ ನನ್ನ ಮುಂದಿನ ಜೀವನದಲ್ಲಿ ಇಂಜಿನಿಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟೋ ಬ್ರಾಂಚಸ್ ಇದೆ, ಅದರಲ್ಲಿ ಇನ್ನೂ ಚೂಸ್ ಮಾಡಬೇಕು ಅಂತ. ಚೂಸ್ ಮಾಡೋಕೆ ಸಮಯ ಬೇಕು ಅಂದರೆ ಇನ್ನೂ ಬೇಕು. ಹಾಗಾದ್ರೆ ಏನು ಹೇಳ್ತೀರಿ, ಇವಾಗ ಇಂಜಿನಿಯರ್ಸ್ ಎಲ್ಲ ಇರ್ತಾರೆ ಅಥವಾ ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ ಕಷ್ಟಪಟ್ಟು, ನೀವು ನಿಮ್ಮ ಒಂದು ಯುನಿಕ್ನೆಸ್ ಏನು, ನೀವು ಯಾವ ಒಂದು ವಿಶೇಷತೆಯನ್ನು ಇಟ್ಕೊಂಡು ಆ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ಕೊಳ್ತಿದ್ದೀರಾ? ಇಂಥ ಕಡೆ ನಾನು ಹೋದ್ರೆ ಇಂಥ ಒಂದು ಸಾಧನೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅನ್ನುವಂಥದ್ದು ಏನಾದರೂ ಒಂದು ಆಸೆ ಇಟ್ಕೊಂಡಿದ್ದೀರಾ? ಹಾ ಹೌದು, ಖಂಡಿತವಾಗಿಯೂ ಇಟ್ಕೊಂಡಿದ್ದೀನಿ. ಮತ್ತೆ ನೀವು ವಿಶೇಷತೆ ಬಗ್ಗೆ ಕೇಳಿದ್ದೀರಾ ಅಂತಂದ್ರೆ, ನನಗೆ
ಅಂದ್ರೆ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ವಿಚಾರ ನೀವು ನೋಡಿರ್ತೀರಾ, ಎಲ್ಲಾದ್ರೂ ಇದು ಹಿಂಗಿರ್ಬಾರ್ದಿತ್ತಲ್ಲ, ಇದು ಹಿಂಗಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸಿರುತ್ತೆ ಸಾಮಾನ್ಯವಾಗಿ. ಯಾಕೆಂದ್ರೆ ಇವತ್ತಿನ ಮಕ್ಕಳು ಯಾವ ತರ ಅವರ ಒಂದು ತಲೆ ಓಡ್ತಾ ಇರತ್ತೆ ಅಂತಂದ್ರೆ, ನಾವು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಂಡು ನೋಡಬೇಕು. ಅಷ್ಟು ಫಾಸ್ಟ್ ಆಗಿ ಮಕ್ಕಳ ಒಂದು ಚಿತ್ತ, ಅವ್ರ ಆಲೋಚನೆಗಳು ಅಷ್ಟು ಫಾಸ್ಟ್ ಆಗಿರುತ್ತೆ. ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದು ಹಿಂಗಿರ್ಬಾರ್ದಿತ್ತು, ಇದನ್ನ ಈ ತರ ಡಿಸೈನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ಈ ಗೋಡೆ ಈ ಬಣ್ಣ ಹಾಕ್ಬಾರ್ದಿತ್ತು, ಇನ್ನೊಂದು ಬಣ್ಣ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾವು ಸಾಧಾರಣವಾಗಿ ಹೇಗೆ ಒಂದು ಕಮೆಂಟ್ ಮಾಡ್ತೀವೋ, ಹೀಗೆ ಇಂಜಿನಿಯರಿಂಗ್ ವಿಚಾರವಾಗಿ ನಿಮಗೆ ಎಲ್ಲಿ ಸುಧಾರಿಸಬಹುದು, ಎಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾದಂಥ ಮಾಹಿತಿಗಳನ್ನು ನೀಡಬಹುದು ನಾವು, ಅಥವಾ ನಮ್ಮ ದೇಶವನ್ನಾಗಲಿ ಅಥವಾ ನಮ್ಮ ರಾಜ್ಯವನ್ನಾಗಲಿ ಒಂದು ಉನ್ನತ ಸ್ಥಾನಕ್ಕೆ ತಗೊಳ್ಬಹುದು ಇನ್ನು ನಾವು ಅಂತ ಅನ್ಸುತ್ತೆ ತಮಗೆ? ನಿಟ್ಟಿನಲ್ಲಿ ಹೋದರೆ ನಮ್ಮ ರಾಜ್ಯದಲ್ಲಿ ಎಜುಕೇಷನ್ ಅಂತ ಏನೊಂದಿದೆ ಅದು ಮೇನ್ಲಿ ಮಗಪ್ ಮಾಡ್ಕೊಳ್ಳೋದ್ರಲ್ಲಿ ಸುಮ್ನೆ ಓದ್ಬಿಡೋದು, ಏನ್ ಹೇಳಿರ್ತಾರ ಅದನ್ನ ಓದ್ಬಿಡೋದು, ಅದನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಬಹುಶಃ ಪ್ರಾಕ್ಟಿಕಲಿ ಅದನ್ನ ಅರ್ಥ ಮಾಡ್ಕೊಂಡಾಗ ಸಾಧ್ಯವಾಗುತ್ತೆ ಅದು ಕೂಡ. ಮತ್ತೆ ಇನ್ನೊಂದು, ತಮ್ಮ ಕಾಂಪಿಟೇಷನ್ಸ್ ಅಥವಾ ಏನಾದ್ರು ಅವಾರ್ಡ್ಗಳು ತಗೊಂಡಿರುವಂತದ್ದು ನಾವು ಕೇಳಿದೀವಿ, ಅದನ್ನ ತುಂಬಾ ಕೇಳಿದ್ವಿ, ಆದ್ರೆ ತಂಬಾಯಿಂದ ಕೇಳಬೇಕು ಅಂತ ನಮ್ಗೆ ಆಸೆ. ಯಾಕೆಂತಂದ್ರೆ ಈ ಅವಾರ್ಡ್ಸ್ ಅಂತ ಏನ್ ಹೇಳ್ತೀವಲ್ಲ, ಎಷ್ಟೊಂದು ಸಾಧನೆ ಮಾಡಿದಾದ್ಮೇಲೆ ಸಿಗುವಂತಹ ಅವಾರ್ಡ್ಗಳಿರುತ್ತೆ, ಆದ್ರೆ ಈ ವಯಸ್ಸಲ್ಲಿ ಎಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಸಾಧನೆ ಮಾಡಿರುವಂತದ್ದು ನಮಗೂ ಖುಷಿ ಅನ್ಸುತ್ತೆ. ಮತ್ತೆ ಇದೇ ರೀತಿಯಾದಂತಹ ಸಾಧನೆಗಳು ಇನ್ನೂ ಸಾಕ್ತಾ ಹೋಗ್ಬೇಕು ಅಂತ ನಾವು ಕೇಳ್ತೀವಿ, ಅದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ. ನಾನು 10th ಸ್ಟ್ಯಾಂಡರ್ಡ್ ಬಂದಾಗ ನ್ಯೂಸ್ ಪೇಪರ್ ಅಲ್ಲಿ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಸ್ಪೈರ್ ಅವಾರ್ಡ್ ಮನಕ್ ಅಂತ ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಮತ್ತೆ ಅಂದಿದ್ರು ಅದರಲ್ಲಿ ಒಂದ್ ಮಾಡೆಲ್ ಮಾಡ್ಬೇಕಾಗಿತ್ತು, ಯಾವ್ದು ನಮ್ಮ ದೇಶಕ್ಕೆ ತುಂಬಾ ಉಪಯೋಗಕರವಾಗತ್ತೆ. ಮತ್ತ ಅದಕ್ಕೆ ಅವರು 10,000 ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾರಂತ. ನಾವ್ ಅದನ್ನ ನೋಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಅಲ್ವಾ ಸ್ಕೂಲ್ ಮೂಲಕ ಕಳಿಸಿದ್ವಿ. ಅದು ಪೇಪರ್ ಫಾರ್ಮ್ಯಾಟ್ ಅಲ್ಲಿ ನಮ್ದು ಏನ್ ಐಡಿಯಾ ಇತ್ತು ಅದನ್ನ ನಾವು ಚಿತ್ರಿಸಿ ಕಳಿಸ್ಬೇಕಾಗಿತ್ತು. ಕಳ್ಸಾಕ್ಬಿಟ್ಟು ಸೆಲೆಕ್ಟ್ ಆಯ್ತು. ಅದು ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗ್ಬಿಟ್ಟು 10,000 ರುಪೀಸ್ ಕ್ಯಾಶ್ ಪ್ರೈಸ್ ನನಗೆ ಸಿಕ್ತು. ಮತ್ತದ್ ಬೇಸಿಕಲಿ ಹೆಂಗಿತ್ತಂತಂದ್ರೆ ನಾವು ಪ್ಯಾಡಿ ಪ್ಲಾಂಟರ್ ಅಂತ ಒಂದ್ ಮಾಡಿದ್ವಿ. ಅಂದ್ರೆ ರೈತರಿಗೋಸ್ಕರ ಈಗಲೂ ನಮ್ ದೇಶದಲ್ಲಿ ರೈತರು ಬಕ್ಕೊಂಡ್ ಭತ್ತ ನೆಡ್ತಾರಲ್ವಾ, ಅದವ್ರಿಗೆ ಸ್ವಲ್ಪ ಶ್ರಮ ಕಡಿಮೆ ಆಗ್ಲಿ ಅಂತ. ಯಾಕಂದ್ರೆ ರೈತರನ್ನೇ ದೇಶದ ಬೆನ್ನೆಲುಬು ಅಂತ ಅಂತಾರೆ. ಅವ್ರ ಬೆನ್ನೆಲುಬಿಗೆ ನೋಡಿ ನೋಡಿ ವಿಚಾರ. ಅದಕ್ಕೆ ಹೇಳೋದು ಮಕ್ಕಳ ಅವ್ರ ಆಲೋಚನಾ ಶಕ್ತಿ ಹೇಗಿರುತ್ತೆ ಅಂತ ಅಂದ್ರೆ, ಇವಾಗ ನಾವು 3 ಪಟ್ಟು ಯೋಚನೆ ಮಾಡೋದು, ಅವ್ರ 6 ಪಟ್ಟು ಯೋಚನೆ ಮಾಡುವಂತ ಒಂದು ಶಕ್ತಿ ಇರುತ್ತೆ ಅವ್ರಿಗೆ. ಹೇಳಿ, ಮುಂದುವರಿಸಿ. ಸೊ ಅದೊಂದು ಸಿಲಿಂಡರ್ ಟೈಪ್ ಇರುತ್ತೆ, ಅದಕ್ಕೆ ಅವ್ರು ಭತ್ತನ ಹಿಂಗ್ ಮೇಲ್ಗಡೆಯಿಂದ ಕೆಳಗಡೆ ಬಿಟ್ಟಾಗ ಲಿವರ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದಾಗ ಅದಕ್ಕೆ ಹಿಂಗ್ ಬಾಯಿ ತರ ಇರುತ್ತೆ. ಅದ್ ಭೂಮಿನ ಒಳಗಡೆ ಒಂದು ಗಡ್ಡೆಯನ್ನ ಮಾಡ್ಬಿಟ್ಟು ಅದನ್ನ ಪ್ರೆಸ್ ಮಾಡಿದಾಗ ಒಂದ್ ಭಾಗ ತೆಗಿಯತ್ತೆ, ಮತ್ತ ಅದನ್ನ ಅದು ನೆಟ್ ಬಿಡುತ್ತೆ, ಸಸಿ ನೆಟ್ಟಿದೆ. ನಿಜವಾಗ್ ನಾವ್ ಇದನ್ನ ನೋಡಿದೀವಿ. ಈ ಒಂದು ನೀವು ಪ್ರಾಜೆಕ್ಟ್ ಹೇಳಿದ ವಿಚಾರವನ್ನ ನಾನು ಹೇಳ್ತಿದ್ದೀನಿ. ರೈತರು ಯೂಶ್ವಲಿ ಈಗ ಬೊಕ್ಕೊಂಡ್ಕೆ ಆ ತರ ಒಂದು ಸಸಿ ನೆಟ್ಟಾಗ ಅವರ ಎಲ್ಬಿಗೂ ನೋವಾಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ನಾವು ನೋಡ್ಬೋದು ಅವ್ರು ಎಷ್ಟು ಪರಿಶ್ರಮ ಪಟ್ಟಿರ್ತಾರೆ ಆ ಒಂದು ವಿಚಾರವಾಗಿ ಅಂದಾಗ, ಅವರ ಬೆನ್ನಿನ ಮೇಲೆ ಆ ಸೂರ್ಯನ ಕಿರಣ ಬಿದ್ದು ಬಿದ್ದು ಆ ಚರ್ಮದ ಒಂದು ಪದರೆ ಬಂದ್ಬಿಟ್ಟಿರುತ್ತೆ, ಆ ಬಿಳಿ ಬಿಳಿ ಪದರ ಕಾಣಿಸ್ತಾ ಇರುತ್ತೆ. ನಾವ್ ಯಾರಾದ್ರೂ ಅಪರೂಪಕ್ಕೆ ಹೋದಾಗ ನೋಡಿದಾಗ ಏನೇ ಆಗಿದೆ ಅಂತಂದ್ರೆ ಅವರು ಏನಾಗಿಲ್ಲ ಬಿಡಪ್ಪ ಸಾಮಾನ್ಯ ಅಂತ ಹೇಳ್ತಿರ್ತಾರೆ. ನೋಡಿ, ಅವ್ರು ಅದನ್ನೂ ಲೆಕ್ಕಿಸದೆ ಕೆಲಸ ಮಾಡ್ತಿರ್ತಾರೆ. ನನಗೆ ಖುಷಿ ಆಗ್ತಿರೋ ಸಂಗತಿ ಏನು ಅಂತಂದ್ರೆ, ಅಂತಹ ಒಂದು ವಿಚಾರನ ಅಂಶನ ನೀವು ಗಮನದಲ್ಲಿಟ್ಕೊಂಡು ಅವೊಂದ್ರ ಮೇಲೆ ಕೆಲಸ ಮಾಡಿದ್ರಲ್ಲ, ಅದು ಖುಷಿ ಅನ್ಸುತ್ತೆ. ಮತ್ತೆ ಇನ್ನು ಬೇರೆ ಯಾವಂತಹ ಒಂದು ಕಾಂಪಿಟೇಷನ್ಸ್ ಗೆಲ್ಲ, ಇನ್ನು ಪೇಂಟಿಂಗ್ ಅಂತ ಹೇಳಿದ್ರಿ, ನಿಮ್ಮ ಹಾಬೀಸ್ ಓರಿಯೆಂಟೆಡ್ ಯಾವ ರೀತಿಯಾದಂತಹ ಒಂದು ಕಾಂಪಿಟೇಷನ್ಸ್ ಪಾರ್ಟಿಸಿಪೇಟ್ ಮಾಡಿದ್ರಿ ನೀವು? ಇಸ್ಕಾನ್ ಅಲ್ಲಿ ಗೋಲುಕಾ ಶೀಡ್ಸ್ ಅಂತ ಒಂದು ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ರು, ಅದಕ್ಕೂ ಹೋಗಿ ನನಗೆ ಪ್ರೈಸ್ ಬಂತು. ಮತ್ತೆ ಅವರೊಂದು ನಮ್ಮ ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿ ಪ್ರಶ್ನೆಗಳು ಕೇಳೋದೊಂದು ಕ್ವಿಜ್ ಮಾಡಿ ಇಟ್ಕೊಂಡಿದ್ರು, ರಾಮಾಯಣ ಮಹಾಭಾರತ ಮತ್ತಿತರೆ ಪ್ರಶ್ನೆಗಳಿಂದ. ಅದ್ರಲ್ಲಿ ನನಗೆ 3 ವರ್ಷ ನಾನು ಪಾರ್ಟಿಸಿಪೇಟ್ ಮಾಡಿದೆ, ಅದ್ರಲ್ಲಿ 1 ವರ್ಷ ಸಿಲ್ವರ್ ಬಂತು, ಇನ್ 2ರಲ್ಲಿ ಗೋಲ್ಡ್ ಮೆಡಲ್ ಬಂತು. ಒಳ್ಳೇದು ನೋಡಿ. ಅದಕ್ಕೆ ಅನ್ನುವಂಥದ್ದು, ಅವಶ್ಯಕತೆಗಳನ್ನಾಗಲಿ ಅಥವಾ ಏನೇ ಒಂದು ವಿಚಾರಗಳಿರಲಿ, ಅವುಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ಬೇಕು. ಈಗ ನೋಡಿ, ಇವರೆಲ್ಲ ಇಷ್ಟೊಂದೆಲ್ಲ ಗಳಿಸಿದ್ದಾರೆ, ಆ ಒಂದು ಅಷ್ಟೊಂದೆಲ್ಲ ಪ್ರಶಸ್ತಿಗಳನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಅರ್ಥ, ಯಾರು ಇವ್ರ ಮನೆ ಬಾಗಿಲಿಗೆ ಬಂದು ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಲಿಲ್ಲ. ನಾವು ಹುಡುಕಬೇಕು, ಹಸಿವು ನಮಗಿರಬೇಕು, ಹಂಬಲ ನಮಗಿರಬೇಕು, ಆಗಲೇ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ನೀವು ಸಹ ಅಷ್ಟೇ, ಏನೇ ಒಂದು ನಿಮಗೆ ಹವ್ಯಾಸಗಳಿರಲಿ, ಬರೀ ಓದಷ್ಟೇ ಅಲ್ಲ, ಜೊತೆಗೆ ಹವ್ಯಾಸಗಳು ಸಹ ಮುಖ್ಯ ಆಗುತ್ತೆ ಇಲ್ಲಿ. ಅವುಗಳನ್ನು ನಾವು ಅದ್ರ ಬಗ್ಗೆ ಒತ್ತು ಕೊಡಬೇಕು, ಅವುಗಳನ್ನು ಕಲಿಬೇಕು, ಜೊತೆಗೆ ಓದ್ತಾನೂ ಇರಬೇಕು. ಎಲ್ಲವೂ ಸಾಕ್ತಾ ಇದ್ರೇ ನಾವು ಪರಿಪೂರ್ಣವಾಗಿ, ಯಾಕೆಂತಂದ್ರೆ ಒಂದು ಮಕ್ಕಳ ಬೆಳವಣಿಗೆಗೆ ಸರ್ವತೋಮುಖ ಬೆಳವಣಿಗೆ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಬನ್ನಿ ಹಾಗಾದ್ರೆ ಸಮಯಕ್ಕೆ ಇನ್ನೊಂದು ವಿಚಾರ ಏನು ಅಂತಂದ್ರೆ,
ಈ ರೀತಿಯಾಗಿ ನಾನು ಓದಬೇಕು, ನಾನು ಇಷ್ಟೇ ಹೈಯೆಸ್ಟ್ ಪರ್ಸೆಂಟೇಜ್ ತೊಗೊಳ್ಬೇಕು ಅನ್ನೋಂಥ ಆಸೆ ಸಾಕಷ್ಟು ಮಕ್ಕಳಲ್ಲಿರುತ್ತೆ. ಅವ್ರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ ಅಂದರೆ, ಅವ್ರೇನಾದರೂ ಒಂದು ದಿನದಲ್ಲಿ ಇಷ್ಟು ಗಂಟೆ ಓದಬೇಕು ಅಂತ ಏನಾದರೂ ನೀವು ಪ್ಲ್ಯಾನ್ ಮಾಡಿದ್ದೀರಾ? ಹೇಗೆ ಅದನ್ನು ಪರಿಚಯ ಮಾಡಿಕೊಟ್ರೆ ಬಹುಶಃ ಅವ್ರಿಗೂ ಅದು ಹೆಲ್ಪ್ ಆಗುತ್ತೋ ಏನೋ? ಸೊ ಓದೋ ವಿಚಾರಕ್ಕೆ ಬಂದಾಗ ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ಅದನ್ನು ತುಂಬಾ ಸ್ಟ್ರಿಕ್ಟಾಗಿ ಅದನ್ನು ಫಾಲೋ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಎಷ್ಟೋ ಸಲ ನಾವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಇದನ್ನು ಮಾಡಬೇಕಂತ, ಆಮೇಲೆ ಎಷ್ಟೋ ವಿಚಾರಗಳು ಬಂದ್ಬಿಟ್ಟು ನಮ್ಗೆ ಅದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಟೈಮ್ ಟೇಬಲ್ ಇಟ್ಕೊಂಡು ಅದ್ರ ಪ್ರಕಾರನೇ ನಿಮಗೋಸ್ಕರ ನಿಮ್ಮ ಹವ್ಯಾಸಗಳನ್ನು ಹವ್ಯಾಸನೂ ಇರಬೇಕು ಓದೋದು ಇರಬೇಕು. ಸಂತೋಷ. ಹಾಗಾದರೆ ನಿಜವಾಗ್ಲು ಇಷ್ಟೊತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಇದೇ ರೀತಿಯಾಗಿ ನೀವು ಇಷ್ಟೇ ಅಲ್ಲ ಇನ್ನೂ ಸಾಕಷ್ಟು, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದೀರಾ ನೀವು, ಇನ್ನೂ ಸಾಕಷ್ಟು ಹಂತಗಳಿದೆ ಸಾಧನೆ ಮಾಡುವಂಥದ್ದು, ಸಾಧನೆ ಮಾಡಲಿ ನೀವು, ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಹಾಗೆಯೇ ನೀವು ಅಂದ್ಕೊಂಡಂಥ ಇನ್ನೊಂದು ಇಂಜಿನಿಯರಿಂಗ್ ಫೀಲ್ಡಿಗೆ ಎಂಟ್ರಿ ಆಗಬೇಕು ಅಂದ್ಕೊಂಡಿದ್ದೀರಾ, ಸಾಕಷ್ಟು ಅವಕಾಶಗಳು ಬಾಗಿಲು ತೆರೀಲಿ ನಿಮ್ಮದಾಗಲಿ. ಮತ್ತು ಇನ್ನಷ್ಟು ನೀವು ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಒಂದು ಉದಾಹರಣೆ ಹೇಳಿದರೆ ರೈತರ ಬಗ್ಗೆ ಯೋಚನೆ ಮಾಡಿ ಅದರಲ್ಲೂ ಸಕ್ಸಸ್ ಆಗಿದ್ದೀರ ಆ ಪ್ರಾಜೆಕ್ಟಲ್ಲಿ, ಅದೇ ಥರ ಇನ್ನೂ ಒಳ್ಳೆ ಒಳ್ಳೆ ವಿಚಾರಗಳು, ಇನ್ನೂ ಒಳ್ಳೆ ಒಳ್ಳೆ ಕ್ಷೇತ್ರಗಳಲ್ಲಿ ನಿಮ್ಮದೇ ಆದ ಕೊಡುಗೆಯನ್ನು ಕೊಡಿ, ಸಾಕಷ್ಟು ನಿಮ್ಮದೇ ಆದಂಥ ಒಂದು ಶಕ್ತಿಯನ್ನು ನಮ್ಮ ಒಂದು ದೇಶಕ್ಕೆ ನೀಡಿ ಅಂತ ನಾವು ಕೇಳ್ಬೋದು. ನಮಗೂ ಖುಷಿ ಅನ್ನಿಸ್ತು, ಮತ್ತು ನಿಮ್ಮ ಮುಂದಿನ ಎಜುಕೇಷನ್ ಹಾಗೆ ನಿಮ್ಮ ಮುಂದಿನ ಫ್ಯೂಚರ್ ಎಲ್ಲವೂ ಚೆನ್ನಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಶರಣಾರ್ಥಿ ತಮಗೆ ಶರಣಾರ್ಥಿ. ಸಮ್ಯಕ್ನ ತಂದೆಯಾದಂತಹ ಶ್ರೀತ ಜಯರಾಮ್ ಅವರು, ಹಾಗೆಯೇ ತಾಯಿಯಾದಂತಹ ಶ್ರೀಮತಿ ಸಂಧ್ಯಾ ಅವರು ನಮ್ಮ ಜೊತೆ ಇದ್ದಾರೆ. ಶರಣಾರ್ಥಿ ತಮಗೆ, ನಮ್ಮ ತಮಗೂ ಕೂಡ ಶರಣಾರ್ಥಿ. ಹೇಳಿ, ಮಗನ ಯಶಸ್ಸನ್ನ ಕಂಡಿದ್ಯಾ? ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಮೊದಲೇದಾಗಿ ಅವತ್ತಿನ ದಿನ ರಿಸಲ್ಟ್ ನೋಡಿದಾಗ ಅಥವಾ ಅದನ್ನ ಕೇಳಿದಾಗ ಮೊದಲೇದಾಗಿ ಆ ಅನುಭವ ಹೇಗಿತ್ತು ನಿಮಗೆ? ನಮಗೆ ಬಹಳನೇ ಸಂತೋಷ ಆಯಿತು. ನಾವೊಂದು 95 ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅದರ 98.4 ಬಂದಿದ್ದು ತುಂಬಾನೇ ಖುಷಿ ಆಯಿತು. ಅವನು ತುಂಬಾ ಕಷ್ಟಪಟ್ಟಿದ್ದ, ಆಮೇಲೆ ಎಲ್ಲ ವಿಷಯನೂ ಮುಖ್ಯವಾಗಿ ತಿಳ್ಕೊಬೇಕು ಅಂತಿತ್ತು ಅವನಿಗೆ. ಅದು ಮಾರ್ಕ್ಸ್ ಇಷ್ಟೇ ತೆಗಿಬೇಕು ಅಂತಲ್ಲ, ಅವ್ನು ಏನು ಟೋಟಲ್ ಆಗಿ ಟೆಕ್ಸ್ಟಲ್ಲಿ ಇದೆ, ಸಬ್ಜೆಕ್ಟ್ ಇದೆ, ಅದು ಪೂರ್ತಿಯಾಗಿ ತಿಳ್ಕೊಬೇಕು ಅಂತಿತ್ತು ಅವನಿಗೆ. ಒಂದ್ಸಲ ತಿಳ್ಕೊಂಡು ಅದನ್ನು ಬರೆದ ಮೇಲೆ ಪೂರ್ತಿ ಮಾರ್ಕ್ಸ್ ಬರಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡ್ತಿದ್ದ, ಹಾಗಾಗಿ ಅವನು ಮಾರ್ಕ್ಸ್ ಬಂದಿದ್ದು ಖುಷಿನೇ. ಮತ್ತೆ ಅವ್ರು ಹೇಳಿ, ಈಗ ಮನೆ ಕೆಲಸ ಇರುತ್ತೆ, ಅದ್ರ ಜೊತೆಗೇನೆ ಮಗ ಸ್ವಲ್ಪ ಜಾಸ್ತಿ ಓದಬೇಕು ಅನ್ನುವಂತ ಆಸೆನೂ ಇರುತ್ತೆ, ತಪ್ಪಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ತಾಯಿ ಕಳ್ಳನೊಂದಿರುತ್ತೆ, ಅಷ್ಟು ಬಂದಿಲ್ಲ ಅಂದ್ರೆ ಹೇಗೆ, ಅವ್ನು ಬೇಜಾರು ಮಾಡ್ಕೊಳ್ತಾನೋ ಏನೋ ಅನ್ನುವಂಥದ್ದು. ಆದ್ರೆ ಅವ್ನ ಮಗನ ಮುಂದೆ ತೋರಿಸಿರಲ್ಲ ತಾಯಿ, ಆದ್ರೆ ಅನ್ಕೊಂಡಿದ್ಗಿಂತ ನಿರೀಕ್ಷೆಗೂ ಮೀರ್ ಬಂದಿದೆ. ಈಗ ಈ ದುಪ್ಪ ಡಬಲ್ ಧಮಾಕ ಅನ್ಬೋದು ನಿಮಗೆ, ಆ ಖುಷಿ ಏನ ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? ಅದೇ ಫಸ್ಟ್ ಡೇ April 30th ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ತುಂಬಾ ಖುಷಿ ಆಯ್ತು ನಮ್ಗೆ. 95 ಅಂತ ಅನ್ಕೊಂಡಿದ್ವಿ, ಅದ್ರ ಮೇಲ್ ಬಂತಲ್ಲ, ಸೊ ತುಂಬಾ ಹ್ಯಾಪಿ ಆಯ್ತು. ಅವನ್ ಕಷ್ಟಪಟ್ಟಿದ್ದ, ತುಂಬಾ ಕಷ್ಟಪಟ್ಟು ಓದ್ದ, ದಿನ ರಾತ್ರಿ ಎದ್ದು ಓದ್ತಾ ಇದ್ದ, ಬೆಳಗ್ಗೆ 4 ಗಂಟೆ ಎದ್ದು ಓದುದು, ತಿರ್ಗಾ ನೈಟ್ ಓದುದು, ಇದೆಲ್ಲ ಮಾಡ್ತಾ ಇದ್ದ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದ, ಪ್ರತಿಫಲ ಸಿಕ್ಕಿದೆ. ಒಳ್ಳೇದು. ಕಥಾ ಹೇಳಿ, ಈಗ ವೃತ್ತಿ ಜೀವನದಿಂದ ಇಂಜಿನಿಯರ್ ಅಂತ ಹೇಳಿದ್ರೆ, ಈಗ ನಿಮ್ದೇ ಆದಂತಹ ಒಂದು ತುಂಬಾ ಸಾಕಷ್ಟು ಕೆಲಸಗಳಿರುತ್ತೆ, ಅದ್ರ ಜೊತೆಗೆ ಮಕ್ಕಳ ಒಂದು ಬೆಳವಣಿಗೆನ ನೋಡ್ಬೇಕಾಗತ್ತೆ, ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ. ಅದನ್ನ ಆ ವಿಚಾರದಲ್ಲಿ ತಾವ್ ಹೇಗೆ ಎಚ್ಚೆತ್ಕೊಳ್ತಾ ಇದ್ರಿ, ಅಥವಾ ಮೇಡಮ್ ಅದಕ್ಕೆ ಸಹಕಾರ ಹೇಗೆ ಕೊಡ್ತಾ ಇದ್ರು ನಿಮ್ಗೆ? ಅದು ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ, ಶಾಲೆಯಲ್ಲಿ ಅವರೆಲ್ಲ ಪಾಠನ ಕವರ್ ಮಾಡಿರ್ತಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ, ಓದ್ದಾಗ ಅವ್ರ ಮನಸ್ಸಲ್ಲಿ ಇರುತ್ತದು, ಆಮೇಲೆ ಸ್ವಲ್ಪ 1 ತಿಂಗಳು 2 ತಿಂಗಳು ಆದ್ಮೇಲೆ ಹಳೇದೆಲ್ಲ ಮರ್ತೋಗಿರುತ್ತೆ ಅವ್ರಿಗೆ. ಅದನ್ನ ನಾವು ಪತ್ತೆ ಹಚ್ಚಿ ಅವ್ರಿಗೆ ಪುನರ್ಮನನ ಮಾಡೋ ಹಾಗೆ ಮಾಡ್ಬೇಕಾಗತ್ತೆ. ಅದಕ್ಕೆ ಶಾಲೆಯಲ್ಲಿ ಅವರು ಸ್ಟಡಿ ಹಾಲಿಡೇ ಅಂತ ಕೊಡ್ತಾರೆ. ಅವಾಗ ನಾವು ಸ್ವಲ್ಪ ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು, ಇದು ನೋಡಪ್ಪ ಸ್ವಲ್ಪ ಹಳೇದು, 4 ತಿಂಗಳಿಂದ ಕಲ್ತಿತ್ತು, 8 ತಿಂಗಳಿಂದ ಕಲ್ತಿತ್ತು, ಇದು ನೀನು ಜ್ಞಾಪಕ ಇದೆಯಾ ಇಲ್ವಾ ಅಂತ ಹೇಳಿ ಅವನು ಸ್ವಲ್ಪ ಪುನರ್ಮನನ ಮಾಡಿಸಿದ್ರೆ ಅವನು ಮಾರ್ಕ್ಸ್ ಸ್ವಲ್ಪ ನಾವು ಚೂರು ಮೇಲ್ಮೇಲಿಂದ ಕಣ್ಣಾಯಿಸಿದ್ರೆ ಸಾಕು, ಅವ್ರಿಗೊಂದು ಭಯ ಇರುತ್ತೆ, ಅವರು ನಮ್ಮ ಅಪ್ಪ ಅಮ್ಮ ಕೇಳ್ತಾ ಇದಾರೆ ಓದ್ಬೇಕು ನಾವು ಅನ್ನೋದು. ಅಮ್ಮ ಹೇಳಿ, ಹಾಗಾದ್ರೆ ಈಗ ಅವರದೇ ಆದಂತ ಕೆಲವೊಂದು ಇಷ್ಟಗಳಿರುತ್ತೆ, ಈಗ ಮಕ್ಕಳಿಗೆ ಏನ್ ಇಷ್ಟ ಏನಿಲ್ಲ ಅಂತಿರುತ್ತೆ, ಕೆಲವೊಂದು ವಿಚಾರಗಳನ್ನ ತಂದೆ ಹತ್ರ ಹೇಳ್ಕೊಳಲ್ಲ, ಆದ್ರೆ ಯಾವುದೇ ಮಕ್ಕಳಾಗ್ಲಿ ಫಸ್ಟ್ ಹೇಳೋದೇ ತಾಯಿ ಹತ್ರ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನುವಂಥದ್ದನ್ನ. ಆ ರೀತಿಯಾಗಿ ಅವ್ರು ಏನಾದ್ರು ಕೇಳಿದಾಗ, ಇಲ್ಲ ನೀನು ಇಷ್ಟು ಸ್ಕೋರ್ ಮಾಡು ಆವಾಗ್ಲೇ ನಾನು ಕೊಡಿಸ್ತೀನಿ, ಇದನ್ನ ಮಾಡಿಲ್ಲ ಅಂದ್ರೆ ಕೊಡಿಸಲ್ಲ, ಈ ರೀತಿಯಾದಂಥದ್ದು ಏನಾದ್ರು ಮಾತುಕತೆ ಇತ್ತ, ಅಥವಾ ಅವ್ನು ಏನ್ ಕೇಳಿದ್ರು ಕೊಡಿಸ್ತಿದ್ರ? ಇಲ್ಲ, ಹಾಗೇನಿಲ್ಲ. ರಿಸಲ್ಟ್ ಬರೋ ಮುಂಚೆನೆ ನಾವು ಅವನಿಗೆ ಗಿಫ್ಟ್ ಅನ್ಬಿಟ್ಟು ಮೊಬೈಲ್ ಕೊಡಿಸ್ಬಿಟ್ಟಿದ್ವಿ. SSLC ಎಕ್ಸಾಮ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಕೊಡಿಸ್ಬಿಟ್ಟಿದ್ವಿ. ಸೊ ಅವನ ಪಾಠದಲ್ಲಿ ಏನ್ ಬೇಕೋ ಅದನ್ನ ಮಾತ್ರ ಮೊಬೈಲ್ ಅಲ್ಲಿ ನೋಡ್ಕೊಂಡು ಯೂಸ್ ಮಾಡುವಂತದ್ದು ಆತರ ಮಾಡ್ಕೋತಾ ಇದ್ದ. ನೋಡಿ, ನಿಜವಾಗ್ಲೂ ನೀವು ಹೇಳಿದ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಮಕ್ಕಳು ತಂದೆ ತಾಯಿಗಳು ಈ ರೀತಿ ಕೊಡಿಸ್ತಾರೆ ಅಂತಂದಾಗ ಅದನ್ನ ಎಲ್ಲಾ ತಂದೆ ತಾಯಿಗಳು ಪಾಪ ಒಳ್ಳೇದಾಗ್ಲಿ ಅಂತಾನೆ ಅವ್ರು ಕೇಳಿದನ್ನ ಕೊಡಿಸ್ತಾರೆ. ಆದ್ರೆ ಅದನ್ನ ಬಳಕೆ ಮಾಡಿಕೊಳ್ಳುವಂಥದ್ದು ಮಕ್ಕಳು ಕೆಲವೊಂದ್ಸರಿ ಎಡವು ಬಿಡ್ತಾರೆ ಅಥವಾ ದಾರಿ ತಪ್ಪಿಬಿಡ್ತಾರೆ.
ಆದ್ರೆ ಬಹುಶಃ ಈ ವಿಚಾರದಲ್ಲಿ ನೀವು ಕೂಡ ಪುಣ್ಯ ಮಾಡಿದ್ರಿ ಅಂತ ನಾನು ಅನ್ಕೊಳ್ತೀನಿ. ಕೊಡಿಸಿದ್ದನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ನಾವು ಒಳ್ಳೆ ರೀತಿಯಿಂದ ಅಂತ ಅವ್ರು ಅನ್ಕೊಂಡಿದ್ದಾರೆ. ಹೇಳಿ ಹಾಗೆ ಸರ್, ಸ್ನೇಹಿತರಲ್ಲಿ ಅಥವಾ ನಿಮ್ಮ ಒಂದು ಸ್ನೇಹಿತರಲ್ಲಿ ಇರುತ್ತೆ, ನನ್ನ ಮಗ ಒಂದು ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡಿದ್ದಾನೆ ಅನ್ನುವಂಥ ಒಂದು ಹೆಗ್ಗಳಿಕೆ ಇರುತ್ತೆ, ಆ ಒಂದು ಹುಮ್ಮಸ್ ಇರುತ್ತೆ. ಹೇಗೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಪ್ರತಿಕ್ರಿಯೆ ಹೇಗಿತ್ತು? ನಮ್ಮ ಸ್ನೇಹಿತರಿಂದ ಬಂಧು ವರ್ಗದಿಂದ ಎಲ್ಲ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ಆಮೇಲೆ ಅವರು ನಮಗೆಲ್ಲ ಕೆಲವು ಸಲ ಗೈಡೆನ್ಸ್ ಕೊಡೋರು. ಸೊ ಹಾಗಾಗಿ ಇವನಿಗೂ ಕೂಡ ಎಕ್ಸಾಮ್ ಅಲ್ಲಿ ಟೆನ್ಷನ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತಿದ್ವಿ ಅಂತ ಹೇಳಿದ್ರೆ, ನೋಡಪ್ಪ 95% ಬರೋದು ಒಂಥರ ಸ್ಟೂಡೆಂಟ್ ಇದ್ರದ್ದು ಎಫರ್ಟ್ ಇಂದ, ಅದ್ಮೇಲೆ ಬರೋದು ನೀವು ಓದಿರೋದ್ರಲ್ಲೇ ನಿನ್ಗೆ ಅರ್ಥ ಆಗಿರೋ ಥರನೇ ಕ್ವಶನ್ ಬಂದರೆ ಎಲ್ಲ ಅದೇ ಥರ ಮಾಡಿರ್ತೀಯ. ಅದಕ್ಕೆ ನೀವು ಟಾರ್ಗೆಟ್ ಅಂತ 95 ಮೇಲೆ ಇಟ್ಕೊ, ಅದ್ಮೇಲೆ 1-2% ಹೆಚ್ಚು ಬಂದರೆ ಸಂತೋಷ, ಅಲ್ಲಿವರೆಗೂ ನೀನು ನೋಡ್ಕೊಂಡಿರು ಅಂತ ಅವನಿಗೆ ಹೇಳಿದ್ದೆ. ಟೆನ್ಷನ್ ಮಾಡ್ಕೋಬಾರ್ದು, ಏನೋ ಒಂದೆರಡು ಬಿಟ್ಬಿಟ್ರೆ ಅಯ್ಯೋ ಒಂದೆರಡು ಹೋಗ್ಬಿಡ್ತಲ್ಲಪ್ಪ ಮಾರ್ಕ್ಸ್ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಮಾನ್ಯ ದಿನ ಎಕ್ಸಾಮ್ಗೆ ಅವ್ರು ಎಫೆಕ್ಟ್ ಆಗುತ್ತೆ ಅದು. ಹಾಗಾಗಿ ನಾವು ಅವ್ನಿಗೆ ಆ ಟಾರ್ಗೆಟ್ ಕೊಟ್ಟಿದ್ದೆ ಅಷ್ಟು, ಅಷ್ಟು ನೋಡ್ಕೊ, ಮೇಲ್ಗಡೆ ಬಂದರೆ ಸಂತೋಷ, ಇಲ್ಲಾಂದ್ರೆ ನಿನ್ನ ಎಫರ್ಟ್ ಅಲ್ಲಿವರೆಗೂ ಇರುತ್ತೆ 90% ಅಂತ ಹೇಳಿದ್ರೆ. ಅಮ್ಮ ಹೇಳಿ, ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಬಂದಿನ, ಮಕ್ಕಳಿಗೆ ಟೆನ್ಷನ್ಸ್ ಇದ್ದೇ ಇರುತ್ತೆ. ಸರ್ ಹೇಳ್ದಂಗೆ ನಾಳೇನು ಎಕ್ಸಾಮ್ಗೆ ಓದಬೇಕು ಅನ್ನೋಂಥ ಒಂದು ಪ್ರಿಪ್ರೇಷನ್ಸ್ಗೆ ಅದು ತೊಂದರೆ ಆಗ್ತಾ ಇರುತ್ತೆ. ಆ ರೀತಿಯಾಗಿ ಏನಾದರೂ ಇವತ್ತಾದ್ರೂ ಅಂದರೆ ಎಕ್ಸಾಮ್ ಬರೆದು ಬಂದಿದ್ದೀನ, ಅಮ್ಮ ಈ ಥರ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಇದಕ್ಕೆ ಮಾರ್ಕ್ಸ್ ಬರುತ್ತೋ ಇಲ್ವೋ ಅನ್ನೋಂಥ ಒಂದು ಗೊಂದಲ ಇರುತ್ತಲ್ಲ, ಆ ಥರದ್ದು ಯಾವುದೇ ವಿಚಾರಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದು ಉಂಟ? ಹಾಂ, ಹಂಚ್ಕೊಂಡಿದ್ದಾನೆ. ಅಂದರೆ ನಾನು ಅಲ್ಲೇ ಹೋಗಿ ಕಾಯ್ಕೊಂಡು ಕೂತಿರ್ತಾ ಇದ್ದೆ ಸೆಂಟ್ರ್ ಹತ್ರ, 3 hours ಹೋಗಿರ್ತಿದ್ರಿ ಸೆಂಟ್ರ್ ಹತ್ರ, ಹೊರಗಡೆ ಕೂತ್ಕೊಂಡು ಕಾಯ್ತಾ ಇದ್ದೆ. ಆಮೇಲೆ ಅಲ್ಲಿಂದ ಬಂದ ತಕ್ಷಣನೇ ಒಂದು ಕೆಲವೊಂದು ಸಬ್ಜೆಕ್ಟ್ 1-2 marks ಅವ್ನಿಗೆ ಹೋಗಿದೆ. ಸೊ ಆವಾಗ ಹೇಳೋನು, ಈ ಥರ ನಾನು ತಬ್ಬರ್ದಿದ್ದೀನಿ, ನನಗೆ ಹೋಗುತ್ತೆ, ನಂಗೆ ಗೊತ್ತಿದೆ ಅಂತ ಹೇಳೋನು. ಬಟ್ ಕೆಲವೊಂದು ಸಬ್ಜೆಕ್ಟ್ ಮಾಡ್ಕೊಂಡ್ ಬಂದಾಗ ಹಿಂಗೆ ಹಿಂಗೆ ತೋರಿಸೋನು ಮಮ್ಮಿ. ಸೂಪರ್. ಅಂದ್ರೆ ನೀವು ಈ ಕೆಲವೊಂದು ಆ ರೀತಿ ತಬ್ಬರ್ದು ಬಿಟ್ಟಿದ್ದೀನಿ ಅಂತ ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಳುವಾಗ ನೀವು ಧೈರ್ಯ ತುಂಬುತ್ತಿದ್ರ? ಹಾ, ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾಳೆ ಏನ್ ಸಬ್ಜೆಕ್ಟ್ ಇದೆಯೋ ಅದನ್ನ ಓದ್ಕೊ ಅಂತ ಹೇಳ್ತಿದ್ರು. ಬಹುಶಃ ಅಷ್ಟು ಧೈರ್ಯ ಕೊಟ್ಟರೆ ಸಾಕು ಅನ್ಸುತ್ತೆ ಮಕ್ಕಳಿಗೆ ಅಲ್ವಾ? ಸರ್, ಏನು ಹೇಳೋಕ್ಕೆ ಬಯಸ್ತೀರಾ ನೀವು ಇದೇ ರೀತಿಯಾಗಿ? ಯಾಕಂದರೆ ಎಲ್ಲ ಪೋಷಕರು ಅಷ್ಟೇ, ನಮ್ಮ ಮಕ್ಕಳೂ ಕೂಡ ಫಸ್ಟ್ ರ್ಯಾಂಕ್ ಬರಬೇಕು, ಇಲ್ಲ ಮೊದಲನೇ ಸ್ಥಾನದಲ್ಲಿ ಇರಬೇಕು ಅಂತ ಹೇಳ್ತಿರ್ತಾರೆ. ಆಸೆ ಪಡುವಂಥದ್ದು ತಪ್ಪಲ್ಲ, ಆದರೆ ಮಕ್ಕಳ ಒಂದು ದೃಷ್ಟಿಕೋನವನ್ನು ನಾವು ತಲೆಯಲ್ಲಿ ಇಟ್ಕೊಂಡಿರಬೇಕು. ಅವ್ರು ಯಾವ ರೀತಿ ಓದ್ತಿರ್ತಾರೆ ಅಥವಾ ಅದಕ್ಕೆ ನಾವು ಹೇಗೆ ಸಹಕಾರಿ ಆಗಬೇಕು, ಸಾಕಷ್ಟು ಅಂಶಗಳಿರುತ್ತೆ. ಸೊ ಒಟ್ಟಾರೆಯಾಗಿ ನೀವು ಒಬ್ಬ ಪೋಷಕರಾಗಿ ಹೇಗೆ ಅವರ ಒಂದು ಮಕ್ಕಳ ಒಂದು ಯಶಸ್ಸನ್ನು ಕಾಣೋದ್ರಲ್ಲಿ ಯಾವ ರೀತಿಯಾಗಿ ಅವರು ಸಹ ಒಂದು ಪಾತ್ರ ಆಗಿರಬೇಕು ಅನ್ನೋ ಒಂದು ವಿಚಾರಕ್ಕೆ ತಾವೇನು ಹೇಳ್ತೀರಾ? ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಲೇ ಆ ಒಂದು ಸ್ಪಿರಿಟ್ ಅಥವಾ ಒಂದು ಮನಸ್ಸು ಆಗಬೇಕು ಅವ್ರಿಗೆ, ಈ ಥರ ನಾನು ಎಲ್ಲನೂ ತಿಳ್ಕೊಬೇಕು ಅಂತೇಳಿ. ಇವರು ಪಠ್ಯದಲ್ಲಿರೋದೆಲ್ಲನೂ ತಿಳ್ಕೊಂಡ್ರೆ, ಏನಾದರೂ ಸಂಶಯಗಳು ಬಂದರೆ ಅವರು ಗುರುಗಳನ್ನು ಕೇಳ್ಕೊಂಡ್ರೆ ಅದು ಬರೆದ್ರೆ ಅವ್ರು ಖಂಡಿತ ಟಾಪರ್ಸ್ ಆಗ್ತಾರೆ. ಅವರು ಕೆಲವು ಸಲ ಏನಾಗುತ್ತೆ ಅಂದರೆ ಎಲ್ಲೋ ಒಂಥರ ಒಂದು ಅಡ್ಡ ಬಂದ್ಬಿಡುತ್ತೆ ಅವ್ರಿಗೆ. ಉದಾಹರಣೆಗೆ ಏನೋ ಸರಿಯಾಗಿ ಕಾಗುಣಿತ ಕಲ್ತಿರಲ್ಲ ಅವರು, ಏನೋ ಓದೋದಕ್ಕೆ ಕಷ್ಟ ಆಗ್ಬಿಡುತ್ತೆ, ಟೇಬಲ್ಸ್ ಬರೋದಿಲ್ಲ, ಅವಾಗ ಏನಾಗುತ್ತೆ ಅಂದರೆ ಮ್ಯಾಥ್ಸ್ ಸ್ವಲ್ಪ ಫಾಲ್ಟ್ ಹೊಡೆಯುತ್ತೆ. ಅದು ಒಂದೊಂದು ಹಂತದಲ್ಲೂ ನಾವು ನೋಡ್ಕೋಬೇಕು ಇವನಿಗೆ ಎಲ್ಲಿ ಅಡೆತಡೆ ಆಗ್ತಾ ಇದೆ ಅಂತೇಳಿ. ಆ ಅಡೆತಡೆನ ನಾವು ಸ್ವಲ್ಪ ಗಮನಿಸ್ಕೊಂಡು ನಿವಾರಿಸ್ಕೊಂಡು ಬಂದುಬಿಟ್ರೆ ಅವರು ಟಾಪರ್ ಆಗ್ತಾರೆ. ನಾವೆಲ್ಲೋ ಬಿಟ್ಬಿಟ್ರೆ ನೀನು ಇಷ್ಟೇ ಕಣೋ, ನೀನು ನಿನ್ನ 60% ಬರುತ್ತೆ ನಿನಗೆ, ಪಾಸ್ ಆದರೆ ಸಾಕು ಅಂತ ಅವ್ರಿಗೊಂದು ಅಲ್ಲೇ ಮಿತಿಗಳು ಕೊಟ್ಬಿಟ್ರೆ ಆ ಹುಡುಗರು ಆಯ್ತಪ್ಪ ನಾನು ಇಷ್ಟೇ ಅಂದ್ಕೊಂಡು ಅವರು ಸುಮ್ಮನೆ ಆಗ್ಬಿಡ್ತಾರೆ. ನಾವು ಅವರ ಮಿತಿಗಳನ್ನು ನೋಡ್ಕೋಬೇಕು, ಎಲ್ಲಿ ಇವನು ಎಡುತ್ತಾ ಇದ್ದಾನೆ, ಎಲ್ಲಿ ಇವನಿಗೆ ಅಡೆ ಆಗಿದೆ, ಅದು ನೋಡ್ಕೊಂಡು ಅದನ್ನು ನಿವಾರಿಸ್ಬಿಟ್ರೆ ಅವ್ನು ಖಂಡಿತ ಟಾಪರ್ ಆಗ್ಬಿಡ್ತಾನೆ. ಒಳ್ಳೆ ಮಾತು ಹೇಳಿದ್ರಿ ನೀವು. ಯಾವುದೇ ವಿಚಾರನ ಆಗಲಿ ನಾವು ಮಕ್ಕಳಿಗೆ ಹೇಳುವಾಗ ನಮ್ಮ ಒಂದು ಮಾತುಗಳೇ ಅವ್ರಿಗೆ ವೇದವಾಕ್ಯ ಆಗಿರುತ್ತೆ, ಅದನ್ನು ನಾವು ಯಾವತ್ತೂ ಮರಿಬಾರ್ದು. ನಮ್ಮ ಹೇಳಿ ಹಾಗಾದ್ರೆ ಈ ತರ ಆದಂತಹ ಎಷ್ಟೋ ಪೋಷಕರು ಇದ್ದಾರೆ ಅಥವಾ ಎಷ್ಟೋ ಮಕ್ಕಳು ಸಹ ಇದ್ದಾರೆ ಇದೇ ವಿಚಾರದಲ್ಲಿ ಅವರು ನೋತಿದ್ದಾರೆ. ಹೇಗೆ ಅಂತಂದ್ರೆ, ನಮ್ಮ ಅಪ್ಪ ಅಮ್ಮ ಹೇಳ್ಬಿಟ್ಟಿದ್ದಾರೆ ನನ್ನ 90 ತೆಗಿಲೇಬೇಕು ಅನ್ನುವಂಥ ಒಂದು ಒತ್ತಡನ ಅವ್ರು ತಗೊಂಡಿರ್ತಾರೆ. ಆ ಒತ್ತಡನ ಹೇರ್ಬೇಕಾ ಅಥವಾ ಆ ಒತ್ತಡ ಇರಲೇಬಾರ್ದು ಮುಖ್ಯವಾಗಿ ಕೇಳಿದ್ರೆ, ಆದರೆ ಅದನ್ನ ಹೇಗೆ ತಿಳಿಯಾಗಿ ಹೇಳ್ಬೇಕು ಮಕ್ಕಳಿಗೆ? ಕೆಲವೊಂದು ಸ್ಟ್ರೆಸ್ ಆಗಿರ್ತಾರೆ ಮಕ್ಕಳೆಲ್ಲ, ಈ ಇಂಥ ಒಂದು ಗೊಂದಲಗಳಿಗೆ ತಾವೊಂದು ಪರಿಹಾರ ಹೇಳೋದಾಯ್ತು ಅಂತಂದ್ರೆ ಏನ್ ಹೇಳ್ತೀರಾ ತಾವು? ಅದೇ 90 ತಗೊಳ್ಳೇಬೇಕು ನೀನು, 95 ತಗೊಳ್ಳೇಬೇಕು ಅಂತ ಒತ್ತಡ ಖಂಡಿತ ನಾವು ಹೇರ್ಬಾರ್ದು ಮಕ್ಕಳ ಮೇಲೆ. ವಿಷಯ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ, ಪಾಠ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಿಳ್ಕೊಂಡ್ಬಿಟ್ರೆ ಅವ್ನು ಈಸಿಯಾಗಿ ಬರ್ದು ಬಿಡ್ತಾನೆ ಎಕ್ಸಾಮ್ ಅಲ್ಲಿ. ಸೊ 90 ಮೇಲೆ ಬರೋದಂತೂ ಗ್ಯಾರಂಟಿ. ಹಂಗ ಅವ್ರ ವಿಷಯ ತಿಳ್ಕೊಂಡು ಬರೆದ್ರೆ ಭಯ ಟಾಕ್ಬಾರ್ದು, ಕಂಠಪಾಠ ಮಾಡಬಾರ್ದು, ಅರ್ಥ ಮಾಡ್ಕೊಳ್ಳೋ ವಿಚಾರಗಳನ್ನ ನಿಜವಾಗ್ಲಿ ಏನೇ ವಿಷಯಗಳನ್ನ ಓದುವಾಗೆ ಆಗ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಹೋದಾಗ ಬಹುಶಃ ನೀವು ಹೇಳ್ದಂಗೆನೆ ಅವರು ಎಲ್ಲಾ ವಿಷಯಗಳಲ್ಲೂ ಸಹ ಒಳ್ಳೆ ಒಳ್ಳೆ ಮಾರ್ಕ್ಸ್ ನ ತೆಗಿಬಹುದು. ಜೊತೆಯಾಗಿ ನಾವು ಕೂಡ ಸ್ಟ್ರೆಸ್ ಆಗ್ಬಾರ್ದು ಮಕ್ಕಳಿಗೆ, ನೀನು ಇಷ್ಟೇ ಓದಪ್ಪ, ನೀನು ಇಷ್ಟೇ ತೆಗಿಯಪ್ಪ ಅನ್ನುವಂಥ ಒತ್ತಡವನ್ನ ಇರಬಾರ್ದು ಅನ್ನೋಂಥ ಮಾತುಗಳನ್ನ ಹಂಚ್ಕೊಂಡ್ರಿ, ತುಂಬಾನೇ ಸಂತೋಷ ಆಯ್ತು. ಸರ್ ಹಾಗಾದ್ರೆ ಹೇಳಿ, ಮಗ ಒಳ್ಳೆ ಫಲಿತಾಂಶನ ಕೊಟ್ಟಿದ್ದಾನೆ, ಇದೇ ತರನಾಗಿ ಒಳ್ಳೆ ಒಳ್ಳೆ ಯಶಸ್ಸುಗಳು ಬರ್ತಾ ಹೋಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ತಾವು ಪೋಷಕರಾಗಿ ಯಾವೊಂದು ಆಸೆಗಳನ್ನ ಇಟ್ಕೊಂಡಿದ್ದೀರಾ, ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಾ, ಇದೇ ರೀತಿಯಾಗಿ ಹೇಗೆ ಅವನ ಯಶಸ್ಸನ್ನ ಕಾಣಬೇಕು ಅಂತ ಅನ್ಕೊಂಡಿದ್ದೀರಾ ದಯಮಾಡಿ? ಇವಾಗ ಅವನು ಮುಂದಿನ ಹಂತವಾಗಿ ಒಳ್ಳೆ ಕಾಲೇಜ್ ಸೇರ್ಬೇಕು ಅಂತಿತ್ತು. ಅದೇ ರೀತಿ ಅವನಿಗೆ VVS ಸರ್ದಾರ್ ಪಟೇಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ, ಅಲ್ಲಿ ಒಳ್ಳೆ ಉತ್ತಮ
ಗುಣಮಟ್ಟದ ವಿದ್ಯಾಭ್ಯಾಸ ನೀಡ್ತಾರೆ. ಸೊ ಹಾಗೆ ಅವನು ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ ಒಳ್ಳೆ ಪರಿಣಿತಿ ಪಡೆದು ಒಳ್ಳೆ ಕಾಲೇಜಲ್ಲಿ ಎಂಟ್ರಿ ಸಿಕ್ಕಿದ್ರೆ ಒಳ್ಳೆ ಇಂಜಿನಿಯರ್ ಆಗ್ತಾನೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ದೀವಿ. ಆಮೇಲೆ ಅದೇ ರೀತಿ ಜನರಿಗೆ ಉಪಯುಕ್ತ ಆಗುವಂಥದ್ದು, ದೇಶಕ್ಕೆ ಉಪಯುಕ್ತ ಆಗುವಂಥದ್ದು, ಒಟ್ಟಾರೆಯಾಗಿ ಅವನು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಮುಂದಿನ ಜೀವನದಲ್ಲಿ ಅವನಿಗೂ ಒಳ್ಳೆಯದು, ಜನರಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು ಅಂತ ಅನ್ಕೊಂಡಿದ್ದೀನಿ. ಸಂತೋಷ ಸರ್. ಸರಿ ಸರ್, ಹಾಗಾದ್ರೆ ನಿಜವಾಗ್ಲು ನಿಮ್ಮ ಒಂದು ನಿರೀಕ್ಷೆಗಳೇನಿದೆ, ನಿಮ್ಮ ಒಂದು ಆಸೆಗಳೇನಿದೆ, ಅದು ಬರೀ ನಿಮ್ಮ ಮಗನ ಒಂದು ಆಸೆಗಳು ಮಾತ್ರ ಆಗಿಲ್ಲ, ಇಡೀ ದೇಶವನ್ನ ಕಟ್ಟುವಲ್ಲಿ ಅವನೊಂದು ಪಾತ್ರ ತುಂಬಾ ಇದೆ ಅನ್ನುವಂಥದ್ದು ನೀವು ನಿರೀಕ್ಷಿಸ್ತಾ ಇದ್ದೀರಾ. ಅದು ಒಂದು ಸ್ವಾಗತಾರ್ಹ ಅಂತ ಒಂದು ಸಂಗತಿಗಳನ್ನ ನಾವು ಕೂಡ ಕೇಳೋದಕ್ಕೆ. ಇದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಎಲ್ಲ ಅವರವ್ರ ಮಕ್ಕಳ ಬಗ್ಗೆ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಇದೇ ರೀತಿಯಾದಂತಹ ಒಂದು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅವರೆಲ್ಲರಿಗೂ ಬಹುಶಃ ತಾವು ಹಂಚ್ಕೊಂಡಂತಹ ಮಾಹಿತಿ ಉಪಯುಕ್ತವಾಗುತ್ತೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ತಾವು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರಿ, ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರಿ, ತುಂಬ ಖುಷಿಯಾಯಿತು. ಹಾಗೆಯೇ ನಮ್ಮೆಲ್ಲರ ಪರವಾಗಿ ಸಹ ನಾವು ಹಾರೈಸ್ತೀವಿ. ನೀವು ಸಹ ಅವ್ರಿಗೆ ಅದೇ ರೀತಿಯಾದಂತಹ ಯಶಸ್ಸನ್ನು ಪ್ರತಿಯೊಂದು ಹಂತದಲ್ಲೂ ಕೊಡ್ತಾ ಹೋಗಿ, ಹಾಗೆ ಅವರು ಸಹ ಒಂದು ಉನ್ನತ ಸ್ಥಾನಕ್ಕೆ ಆದಷ್ಟು ಬೇಗ ತಲುಪಲಿ, ನಮ್ಮ ದೇಶಕ್ಕೆ ಒಳ್ಳೆ ಕೊಡುಗೆಯನ್ನು ನೀಡಲಿ ಅಂತ ಕೇಳ್ಕೊಳ್ತೀವಿ. ಮತ್ತು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಹ ಅಷ್ಟೇ ಖುಷಿಯನ್ನು ಕೊಡ್ತು ಅಂತ ಹೇಳ್ತಾ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ವೀಕ್ಷಕರೇ, ನೋಡಿದ್ರಲ್ಲ ಸಮ್ಯಕ್ನ ಓವರ್ಆಲ್ ಪರ್ಸೆಂಟೇಜ್, 10th ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ 98.4. ಇದು ಬರೀ ಮಾತಿಗಾಗಿರಬಾರ್ದು ಅಥವಾ ಇದು ಬರೀ ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಾಗಿರಬಾರ್ದು. ಇದನ್ನು ನಾವು ಅಳವಡಿಸ್ಕೊಳ್ಬೇಕು. ನಾವು ಕೂಡ ಹೇಗೆ ಮುಂದೆ ಬರಬೇಕು, ನಾವು ಆ ಥರ ಮುಂದೆ ಬರಬೇಕಂದ್ರೆ ಯಾವ ರೀತಿಯಾದಂಥ ಪರಿಶ್ರಮವನ್ನು ಪಡಬೇಕು ಅನ್ನುವಂಥ ಅಂಶಗಳನ್ನು ಬಹುಶಃ ಇಷ್ಟೊತ್ತು ನಾವು ಮಾತನಾಡಿದ್ರಲ್ಲಿ ನೀವು ಕಂಡುಕೊಂಡಿರ್ತೀರ ಅಂದ್ಕೊಂಡಿರ್ತೀನಿ. ನೀವು ಸಹ ನಿಮ್ಮ ಯಶಸ್ಸಿನೆಡೆಗೆ ನಿಮ್ಮ ಹೆಜ್ಜೆಯನ್ನು ಹಾಕ್ತಾ ಹೋಗಿ, ಆದಷ್ಟು ಬೇಗ ನೀವು ಸಹ ಯಶಸ್ಸನ್ನು ಕಂಡು ಬರೀ ನಿಮಗಲ್ಲ, ನಿಮ್ಮ ಜೊತೆ ನಿಮ್ಮ ಕುಟುಂಬದವರಿಗೆ ಮತ್ತು ಇಡೀ ದೇಶಕ್ಕೆ ಕೊಡಬೇಕಾದಂತಹ ಕೊಡುಗೆ ತುಂಬ ಇದೆ, ಅದೆಲ್ಲವನ್ನು ಕೂಡ ನೀವು ನೀಡಿ ಅಂತ ಹೇಳ್ತಾ ಮತ್ತು ತಾವು ನೀಡ್ತೀರಾ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮ ಬಾಲ ಪ್ರತಿಭೆ ಮುಗಿಸ್ತಾ ಇದ್ದೀನಿ. ನಾನು ರಾಜಶೇಖರ್, ಶರಣ ಶರಣಾರ್ಥಿ.